ಎಲ್ರಿಗೂ ನಮಸ್ಕಾರ. ಅವರು ನನ್ನ ಹಿರಿಯರು ಅಂತ ಹೇಳಿ ನನ್ನ ಬಿಟ್ಬಿಡ್ ಬಾಕಿ ಆಯ್ತಾ? ಇರ್ಲಿ ಇರ್ಲಿ ಇರ್ಲಿ, ಹೇಳ್ತೀನಿ ಎಲ್ಲ ಹೇಳ್ತೀನಿ. ಓಕೆ, ಇದು ಸಾಂಗ್, ಇವ್ರು ಹೇಳ್ದಂಗೆ ಸಾಂಗ್. ಅದರಿಂದ ಮಗ ಸಾಂಗ್ ಸಖತ್ತಾಗಿದೆ. ಇಲ್ಲ ಇಲ್ಲ, ಅದು ಶುರು ಮಾಡೋಣ. ಒಂದು ಎಲ್ಲ ಒಂದು ಕಡೆ ಶುರು ಆಗ್ಬೇಕಲ್ಲ, ಫಸ್ಟ್ ಗೇರ್ ಹಾಕ್ಬೇಕಲ್ವಾ? ಇಲ್ಲ ಇಲ್ಲ, ಒಳ್ಳೇದು ಒಳ್ಳೇದು. ಮಗ ಸಾಂಗ್ ತುಂಬ ಚೆನ್ನಾಗಿದೆ. ಅಂದರೆ ಒಂದು ಅದು ನೀವು ಹೇಳಿದ್ರಲ್ಲ ಆವಾಗಲೇ, ಹಮ್ ಸಲೇಕೆ ಅವರು ಅಂದರೆ ಸಾಹಿತ್ಯ ಎಲ್ಲೋ ತುರುಗ್ದಂಗೆ ಇರಬಾರ್ದು ಸಂಗೀತಕ್ಕೆ, ಅದು ಜೊತೆಲಿ ಹೋಗಬೇಕು, ಮಿಳಿತ ಲಾಲಿತ್ಯ ಇರಬೇಕು ಸಾಂಗ್ಗೆ. ಅದು ಈ ಸಾಂಗಲ್ಲಿದೆ, ಅದು ತುಂಬ ಚೆನ್ನಾಗಿದೆ. ಮತ್ತು ವಿಜುವಲೈಸೇಷನ್ನು ಆ ಸಾಂಗ್ದು, ಯಾರಿಗಾದ್ರೂ ನೋಡಿದ್ರೆ ಆ ಕ್ಯಾಚಿ ಅಂತಾರಲ್ಲ, ಆ ಕ್ಯಾಚಿ ಆ ಎಲಿಮೆಂಟ್ ಇದೆ ಈ ಸಾಂಗ್ಗೆ. ಸೊ ಖಂಡಿತ ಸಾಂಗ್ ಹಿಟ್ಟಾಗುತ್ತೆ, ಇದರಲ್ಲಿ ಎರಡು ಮಾತಿಲ್ಲ. ಮತ್ತು ಅವರು ಸ್ಟಾರ್ಟಿಂಗು ರಚಿತ್ ಅವರು ಗಾಡೀಲಿ ಬರ್ತಾರೆ, ನೋಡಿದ್ರ ಶಾರ್ಟ್ ಅದು? ಎಸ್ ಆಬ್ವಿಯಸ್ಲಿ. ಅಯ್ಯೋ, ಹಿಂದೆ ನಾನು ಗೊತ್ತಿರಬಾರ್ದಾಗಿತ್ತೆ ಅನ್ನೋ ಒಂದು ಬಂತು. ಯಾಕಂದ್ರೆ ನಾವು ಇಂಡಸ್ಟ್ರಿಗೆ ಬಂದು ಇಷ್ಟು ವರ್ಷ ಬೇರೆ ಬೇರೆ ಪಾತ್ರ ಈ ಪಾತ್ರ ಅಷ್ಟೇ ಡೈರೆಕ್ಟರ್ ಎಲ್ಲ ಥರ ಮಾಡಿದಾಗಲೂ ಒಂದು ಸತಿ ಸ್ಕ್ರೀನ್ ಮೇಲೆ ರಚಿತ ಅವ್ರು ನೋಡಿದಾಗ ಓಕೆ ನಾನು ಒಂದು ದಿನ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಲ್ಲ. ಅದು ಈ ಸಿನಿಮಾದಲ್ಲಿ ಅದಾಗಿದೆ. ಅದಕ್ಕೆ ನಾನು ಆ ಡೈರೆಕ್ಟ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಡೈರೆಕ್ಟ್ರಿಗೆ ನನ್ನ ಪಾತ್ರ ಕೊಟ್ಟರೆ ಥ್ಯಾಂಕ್ಸ್ ಹೇಳ್ತಾ ಇಲ್ಲ, ಈ ಅವಕಾಶ ಕೊಟ್ಟರೋದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಡೈರೆಕ್ಟ್ರಿಗೆ. ಕ್ಯಾಮ್ರಾ ಎಲ್ಲ ಇಟ್ಕೊಂಡು ಓಡಾಡ್ತಾ ಇರ್ತೀರಾ? ಸಿ ಸಿ ಇದು ಈಗ ಸಿ ದಿಸ್ ಲವ್ ಇಸ್ ಮ್ಯೂಚುವಲ್. ಹೇಳಿ ಮಾಡಿಸಿದ ಪಾತ್ರ ನಿಮ್ಗೆ ಮ್ಯೂಚುವಲ್, ಈ ಪ್ರೀತಿ ವಿಶ್ವಾಸ ಇದು ಹೀಗೆ ಇರಲಿ, ಈ ಪ್ರೀತಿ ವಿಶ್ವಾಸ ಆಯ್ತಾ, ಈ ಬಡ ಕಲಾವಿದನ ಮೇಲೆ ಹೀಗೆ ಇರಲಿ. ಮತ್ತೆ ಈ ಕಳೆದ ಕೆಲವು ವರ್ಷಗಳಿಂದ ಎಲ್ಲ ಸಿನಿಮಾಗಳು ಕಾಣಿಸ್ಕೊತಾ ಇದ್ರು ಅದಿತಿ, ಏನು ಇವರು ನನಗಿಂತ ಜಾಸ್ತಿ ಸಿನಿಮಾ ಮಾಡ್ತಾರಲ್ಲ ಅಂತ ನನಗೂ ಅನ್ನಿಸ್ತಾ ಇತ್ತು. ಸೊ ಅವರು ಈ ಸಿನಿಮಾದಲ್ಲಿ ತುಂಬ ಜಾಸ್ತಿ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿದ್ದೀವಿ ಈ ಸಿನಿಮಾದಲ್ಲಿ. ಈ ಸಿನಿಮಾ ತುಂಬ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ. ಇದು ಯಾವ ಥರ ಸಿನಿಮಾ ಅಂತ ಈಗ ಇವತ್ತು ಹೇಳಕ್ ಹೋಗಲ್ಲ. ಒಂದು ರೀತಿ ಡಾರ್ಕ್ ಕಾಮಿಡಿ ಏನಿಲ್ಲ ಅಂತಲ್ಲ, ಎಲ್ಲಾನು ಇದೆ ಅಂತ. ಇಷ್ಟು ಜನ ಇದ್ದೀವಿ ಅಂತಂದರೆ ನೀವು ಅಲ್ಲಿ ಎಂಟರ್ಟೈನ್ಮೆಂಟ್ ಇದೆ ಅಂತ ನೀವು ಆಗಲೇ ಅಂದ್ಕೊಬೋದು, ಅದನ್ನು ನಾನು ಹೇಳಬೇಕಾಗಿಲ್ಲ ಸೆಪ್ರೇಟಾಗಿ. ಮತ್ತು ಸತೀಶ್ ಅವರು, ನೀವು ಎಲ್ಲ ಕಡೆ ಸಿಗ್ತಾನೆ ಇರ್ತೀರಾ, ನನಗೆ ನಿಮ್ಮ ಬಗ್ಗೆ ಎಕ್ಸ್ಟ್ರಾ ಏನು ಹೇಳ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಅದೇ ಕೈ ಮುರ್ಕೊಂಡು ಬಂದಿದ್ದೀರಿ ಅಂತ ಗೊತ್ತಾಯಿತು. ಬಟ್ ಅದು ಸ್ಕ್ರೀನಿಗೆ ಚೆನ್ನಾಗಿ ಕಾಣುತ್ತೆ ಒಂಥರ ಏನೋ, ಬಟ್ ದಯವಿಟ್ಟು ಎಲ್ಲೋ ಸ್ಟಂಟ್ ಮಾಡಿ ಈ ಥರ ಆಯಿತು ಅಂತ ಹೇಳ್ಕೊಳ್ಳಿ, ಅದು ಸಣ್ಣ ಪುಟ್ಟ ಕಂಬಿ ಹಿಡ್ಕೊಳಕ್ಕೆ ಹೋಗಿ ಹಿಂಗೆಲ್ಲ ಆಯಿತು ಅಂತ ಮಾತ್ರ ಹೇಳಕ್ಕೆ ಹೋಗಬೇಡಿ. ಮೇಂಟೈನ್ ಮಾಡಿ ಅಂತ ಸ್ವಲ್ಪ ಅದೇನೋ ಆದ್ರೂ ಇಲ್ಲ, ಅದೇನೋ ಮಾಡೋಕ್ಕೆ ಹೋಗಿದ್ದೆ ಅದು ಏಟಾಯಿತು ಆ ಥರ ಹೇಳಿದ್ರೆ ಚೆನ್ನಾಗಿರುತ್ತೆ. ಮತ್ತೆ ನೀವು ಅವೆಲ್ಲ ಕೇಳ್ತಾ ಇದ್ರಿ, ಫ್ಲಾಶ್ ಬ್ಯಾಕ್ ಆ ಥರದ್ದು ಯಾವುದು ಇಲ್ಲ, ಮ್ಯಾಟ್ನಿ ಅಂತ ಏನಿಲ್ಲ. ಕರೆದ್ರೆ ಮಾರ್ನಿಂಗ್ ಶೋಗೆ ಹೋಗ್ತೀವಿ, ಸ್ವಲ್ಪ ಬೆಳಗ್ಗೆ ಬೇಗ ಎದ್ದು ಕರೆದ್ರೆ ಮಾರ್ನಿಂಗ್ ಶೋಗೆ ಹೋಗ್ತೀವಿ, ಮ್ಯಾಟ್ನಿ ಅಂತ ಏನಿಲ್ಲ. ಓಕೆ, ನೆಕ್ಸ್ಟ್ ಕ್ವೆಶನ್ಸ್ ಕೇಳೋಕ್ಕೂ ಮುಂಚೆ ನಾವು ಒಂದು ವರ್ಡ್ ಹೇಳ್ತೀನಿ ತಟ್ ಅಂತ, ಏನನ್ಸುತ್ತೆ ಹೇಳಿ ಆಯ್ತಾ? ಮ್ಯಾಟ್ನಿ ಸಿನಿಮಾ, ಕಾರ್ನರ್ ಸೀಟ್ ಪ್ರೇಮಿಗಳು, ಪಾಪ್ಕಾರ್ನ್ ಇದು ದುಡ್ಡು ಖರ್ಚು, ಹುಡುಗಿ ಹುಡುಗಿ ಅದು ಖರ್ಚೆಯ ಹೌದು. ನೀವ್ ಖರ್ಚು ಖರ್ಚು ಅಂತ ಹೇಳಿದ್ರೆ ಯಾರು ಬರ್ತಾರೆ ಮ್ಯಾಟ್ನಿ ಶೋಗೆ? ಹುಡುಗಿ ಯಾವಾಗಲೂ ಇಲ್ಲಿ ಇಟ್ಕೋತಾರೆ, ಅಲ್ಲಿ ಜೇಬು ಅಲ್ಲೇ ಹೃದಯ ಅಲ್ಲೇ ಇರುತ್ತೆ, ಹೌದಲ್ವಾ? ಸೊ ನೀವೆಲ್ಲಿರ್ತೀವಿ ಅಲ್ಲೇ ಮ್ಯಾಟ್ನಿ ಶೋ ಶುರುವಾಗುತ್ತೆ ಸರ್. ಸೂಪರ್.